ಹಲೋ ಸರ್, ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಅಯ್ಯಣ್ಣ. ಅಯ್ಯಣ್ಣ, ಯಾವ ಊರು? ಪಂದ್ಯ ಅಂತ. ಪಂದ್ಯ ಅಂತ. ಇವಾಗ ನಮ್ಮ ಅಗ್ರಿ ಎಡಿಟು ಮತ್ತೆ ಅಗ್ರಿ ಯೂನಿಟ್ ನ ಯೂಸ್ ಮಾಡಿದ್ರೆ ಏನ್ ಅನಿಸ್ತಾ ಇದ್ದಾರೆ? ಸ್ವಲ್ಪ ಚೆನ್ನಾಗಿ ಕಾಣಿಸ್ತದೆ ಬೆಳೆ. ಮೊದ್ಲೆಲ್ಲ ಏನ್ ಯೂಸ್ ಮಾಡ್ತಾ ಇದ್ರಿ? ಮೊದ್ಲೇನ್ರಿ ಇದೇ ಅಂಗಡಿ ಎಣ್ಣೆ ತರ್ತದೆ, ಅದೇ ಯೂಸ್ ಮಾಡ್ತೀವಿ. ರಾಸಾಯನಿಕ ಗೊಬ್ಬರ ತರ್ತಾ ಇದ್ದೀರಿ, ರಾಸಾಯನಿಕ ಕೆಮಿಕಲ್ ನ ತರ್ತಾ ಇದ್ದೀವಿ. ಬಟ್ ಇವಾಗ ಈ ಒಂದು ಎಣ್ಣೆನ ಹೊಡೆದಾದ್ಮೇಲೆ ನಿಮ್ಗೆ ಏನೇನು ಚೇಂಜಸ್ ಅನಿಸ್ತಾ ಇದೆ? ಸ್ವಲ್ಪ ಬೇಸ್ ಕಾಣಿಸ್ತಾರೆ ಬೆಳೆ. ಅವಾಗ ಎಷ್ಟು ಖರ್ಚು ಮಾಡ್ತಾ ಇದ್ರಿ ಮೊದ್ಲೆಲ್ಲ? ಅವಾಗ ಜಾಸ್ತಿ ಖರ್ಚು ಬಂದಿದೆ. ಇವಾಗ ಎಷ್ಟು ಬರ್ತಾ ಇದೆ? ಕಣ್ ಬಂದ ಇವಾಗ ಒಂದು 1500 ರೂಪಾಯಿ ಆಯ್ತಾ? ಇವಾಗ 2 ಟೈಮ್ ಸ್ಪ್ರೇ ಮಾಡಿದ್ದೀರಾ? ಹೌದಾ? 82 mm. ನಿಮಗೆ ಬೆಳೆಯಲ್ಲಿ ಏನೇನು ಚೇಂಜಸ್ ಕಾಣ್ತಾ ಇದೆ ಇವಾಗ? ಬೆಳೆನ ಬೇಸ್ ಕಾಣಿಸ್ತಾರೆ ಈಗ. ಎಲ್ಲ ಕೆಲವು ಹೊಲಗಳು ನೋಡಿದವಕ್ಕ ಇದಕ್ಕೆ ಬಿಡಿಸ್ತಾರೆ. ಬೇರೆ ಬೇರೆ ಕಡೆ ಎಲ್ಲ ಫಲ ಉದುರ್ತಾ ಇತ್ತು, ಫಲ ಉದುರ್ತಾ. ಇವಾಗ ನಿಮ್ಮದು ಫಲ ಉದುರಿಲ್ಲ, ನಾನು ನೋಡ್ತಾ ಇದ್ದೆ. ಸೊ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನಾನು ಭೀಮೇಶ್ ಅಂತೇಳಿ. ಸೊ ಸ್ಟಾರ್ ಡೈರೆಕ್ಟರ್ ಮಾತಾಡ್ತಿರೋದು. ಒಂದು ಅಗ್ರಿ ಎಡಿಟು ಅಗ್ರಿಮೆಕ್ ಅಂತೇಳಿ ಒಂದು ಪ್ರಾಡಕ್ಟ್ನ ಕೊಟ್ಟಿದ್ವಿ. ಎಲ್ಲಿ ಅಂತಂದ್ರೆ ಅರಕೇರ ಪಕ್ಕ ಗಣೇಕಲ್ ಅಂತೇಳಿ, ಗಣೇಕಲ್ ಪಕ್ಕ ಇವತ್ತು ಪಂದ್ಯಾನ್ ಅಂತೇಳಿ. ಇವತ್ತು ಹತ್ತತ್ರ ಇವತ್ತು ಅರಕೇರದಿಂದ 15 kilometers ಆಯ್ತಾ ಒಂದು ಹಳ್ಳಿಯಲ್ಲಿ ಕೊಟ್ಟಿದ್ವಿ, ದೇವದುರ್ಗ ತಾಲೂಕಲ್ಲಿ, ದೇವದುರ್ಗ ತಾಲೂಕು ರಾಯಚೂರು ಡಿಸ್ಟಿಕ್ ಅಲ್ಲಿ. ಸೊ ಎಕ್ಸಲೆಂಟ್ ರಿಸಲ್ಟ್ ಬಂದಿದೆ ಇವತ್ತು. ತುಂಬಾ ಖುಷಿ ಆಗ್ತಕ್ಕಂಥ ವಿಚಾರ ಏನಪ್ಪ ಅಂತಂದ್ರೆ, ಇವತ್ತು ನಾವು ರೈತರಿಗೆ ಕೊಡ್ತಕ್ಕಂಥದ್ದು ಇವತ್ತು ಅಲ್ಟಿಮೇಟ್ ರಿಸಲ್ಟ್ ಬರ್ತಾ ಇದ್ದಾವೆ. ಕಾರಣ ಇದು ಆರ್ಗಾನಿಕ್ ಪ್ರಾಡಕ್ಟ್, ಆರ್ಗಾನಿಕ್ ಪ್ರಾಡಕ್ಟ್, ಆರ್ಗಾನಿಕ್ ಪ್ರಾಡಕ್ಟ್ ಅಂತ ರೈತರಿಗೆ ಹೇಳ್ತಾ ಇರ್ತೀವಿ. ಬಟ್ ರೈತರು ಏನ್ ಮಾಡ್ತಾರೆ, ನೋಡೋಣಪ್ಪ ಮತ್ತೆ ನಾಳೆ ಯೂಸ್ ಮಾಡೋಣ, ಈ ರೀತಿಲಿ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ಬಟ್ ಇವತ್ತು ಒಬ್ಬ ರೈತ ಯೂಸ್ ಮಾಡಿದಾನೆ, ಅಲ್ಟಿಮೇಟ್ ರಿಸಲ್ಟ್ ನ ಕಂಡಿದ್ದಾನೆ. ನೀವೇ ನೋಡ್ತಾ ಇದ್ದೀರಾ ಏನಂತ ಹೇಳಿದ್ರು, ಇಲ್ಲ ರೀ ಖರ್ಚು ಕಡಿಮೆ ಆಗಿದೆ ಇಲ್ಲಿ ಈ ಕಡೆ ನೋಡಿ ಫ್ರೆಂಡ್ಸ್. ಇವತ್ತು ನೋಡ್ರಿ ಫಲ ಯಾವ ರೀತಿಲಿ ಕಂಡಿದೆ. ಕಾರಣ ಇವತ್ತು ಗಿಡನೂ ಸಹಿತ ಅಂಗ್ಲಾಗಿ ಇದ್ರೂ ಸಹಿತ ಇವತ್ತು ಸಾಲೆಲ್ಲ ಕೂಡ್ಕೊಂಡ್ಬಿಟ್ಟಿದ್ದಾವೆ. ಸೊ ಅಲ್ಟಿಮೇಟ್ ಕಾಯಿನೂ ಸಹಿತ ಬಂದಿದೆ, ಫಲನೂ ಸಹಿತ ಬಂದಿದೆ. ನಿಮಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ ನೋಡ್ರಿ, ಈ ಕಡೆ ಕಾಣಿಸ್ತಾ ಇದೆ ಈ ಒಂದು ರೀತಿಯಲ್ಲಿ ಫಲ ಬರ್ತಾ ಇದೆ. ಸೊ ಯಾವ ಒಂದು ಮುಟ್ಟರು ಇರಲಾರ್ದಂಗೆ ತಿಳಿ ಬರ್ತಾ ಇದೆ. ಸೊ ಕಾರಣ ಹೊಡಿತಕ್ಕಂಥ ಅಗ್ರಿ ಎಡಿಟು ಅಗ್ರಿ ಯೂನಿಕ್ ಅಂತ ಒಂದು ಎಫೆಕ್ಟಿವ್ ರಿಸಲ್ಟ್ ಕೊಡ್ತಕ್ಕಂಥ ಪ್ರಾಡಕ್ಟ್ ಆಗಿದ್ದಾವೆ, ನಮ್ಮ ಒಂದು ಆರ್ಗ್ಯಾನಿಕ್ ಪ್ರಾಡಕ್ಟ್. ಸೊ ನಂಬರ್ ಒನ್ ಪ್ರಾಡಕ್ಟ್ ಇದ್ದಾವೆ. ಒನ್ ಟೈಮ್ ನೀವೇನಾದರೂ ಯೂಸ್ ಮಾಡ್ತಂದ್ರೆ ಅಂದ್ರೆ ಒಂದು ರಿಸಲ್ಟ್ ಗೊತ್ತಾಗುತ್ತೆ. ಯಾಕಂತಂದ್ರೆ ಟೋಟಲ್ ಒಂದು ಗ್ರಾನ್ಯೂಲ್ಸ್ನ ಯೂಸ್ ಮಾಡಿದಾರಲ್ಲ, ನಮ್ಮಲ್ಲಿ ಒಂದು ಗ್ರಾನ್ಯೂಲ್ಸ್ ಅಂತೇಳಿ ಒಂದು ಪ್ಯಾಕೆಟ್ ಬರುತ್ತೆ, ಜಿಂಕ್ ಅಂತೇಳಿ. ಆ ಒಂದು ಜಿಂಕ್ ಪ್ಯಾಕೆಟ್ನ ಸ್ಟಾರ್ಟಿಂಗಿಂದ ಯೂಸ್ ಮಾಡಿದ್ದಾರೆ. ಸೊ ಈ ಹೊಲಕ್ಕೂ ಸ್ವಲ್ಪ ಆ ಕಡೆ ಹೊಲಕ್ಕೂ ನೋಡುತ್ತೆ ಅಂತಂದ್ರೆ ಬಹಳ ಚೇಂಜಸ್ ಕಾಣುತ್ತೆ. ಯಾಕಂತಂದ್ರೆ ಈ ಹೊಲ ನಮ್ಮ ಕುತ್ತಿಗೆ ಹೈಟಲ್ಲಿ ಬಂದಿದೆ, ಹೈಟಲ್ಲಿ ಬರೋದು ಇಂಪಾರ್ಟೆಂಟ್ ಅಲ್ಲ, ಬಟ್ ಅದೇ ರೀತಿಯಲ್ಲಿ ಕಾಪನ್ನು ಸಹಿತ ಹಿಡ್ಕೊಂಡಿದೆ. ಸೊ ಇದೇ ರೀತಿಲಿ ಪ್ರಾಡಕ್ಟ್ನ ಯೂಸ್ ಮಾಡ್ರಿ ಅಂತ ಹೇಳ್ತಾ ಇದ್ದೀವಿ. ಇವತ್ತು ಸಾಕಷ್ಟು ವಿಡಿಯೋನ ಮಾಡ್ತಾ ಇದ್ದೀವಿ, ಕಾರಣ ತುಂಬ ಒಂದು ರಿಸಲ್ಟ್ನ ಬರ್ತಾ ಇದ್ದಾವೆ, ಒಂದು ಅಲ್ಟಿಮೇಟ್ ರಿಸಲ್ಟ್ ಬರ್ತಾ ಇದೆ. ಯಾಕಂತಂದ್ರೆ ಇವತ್ತು ರೈತರಿಗೆ ಕಡಿಮೆ ಖರ್ಚಲ್ಲಿ ಹೆಚ್ಚಿನ ಇಳುವರಿ ತಗೊಳ್ಳೋದಕ್ಕೋಸ್ಕರ ಅಲ್ಟಿಮೇಟ್ ಪ್ರಾಡಕ್ಟ್ ಇದ್ದಾವೆ. ಸೊ ಇನ್ನೊಂದು ಸ್ವಲ್ಪ ರೈತರ ಜೊತೆ ಮಾತಾಡೋಣ, ಅವರಿಗೆ ಇದೇ ಪ್ರಾಡಕ್ಟ್ನ ಹಂಗೆ ಯೂಸ್ ಮಾಡ್ತಾ ಇರಲಿ, ಮತ್ತೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಕೇಳೋಣ. ಸರ್, ಇವಾಗ ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿದ್ರೆ ನಿಮ್ಗೆ ಚೆನ್ನಾಗಿ ಅನಿಸ್ತಾ ಇದೆ, ನೀವು 4 ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸ್ವಲ್ಪ ಅಂದ್ರೆ ಇವ್ರು ಕೊಟ್ಟದಕ್ಕೆ ಔಷಧ ಚೆನ್ನಾಗಿ ಬಂದ್ರೆ ನೀವು ಯೂಸ್ ಮಾಡ್ರಿ ಅಂತ ಹೇಳ್ತಾರೆ. ವಾವ್, ಸೂಪರ್ ಸರ್. ಇದೇ ಒಂದು ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇರಿ, ನಿಮ್ಮ ಒಂದು ಇಳುವರಿನ ಕಾಪಾಡ್ಕೊಳ್ರಿ. ಹಾಗೆ ನಿಮಗೆ ಪರಿಚಯ ಇದ್ದಂಥ ರೈತರಿಗೆ ತಿಳಿಸ್ರಿ, ನೀವು ತಿಳಿಸೋದು ಅವಶ್ಯಕತೆ ಇಲ್ಲ, ಯಾಕಂತಂದ್ರೆ ನಿಮ್ಮ ಬೆಳೆನ ನೋಡಿ ಅವರೇ ಬಂದು ಕೇಳ್ತಾರೆ. ಸೊ ಹೌದಲ್ವಾ? ಸೊ ಇದೇ ರೀತಿಲಿ ಕಂಟಿನ್ಯೂ ಮಾಡ್ರಿ, ನೋಡ್ಕೊಂಡು ಜನರು ಎಲ್ಲ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಚೆನ್ನಾಗಿ ಅನಿಸ್ತಾ ಇದೆ ಅಂತ ಕೇಳಿದಾರೆ ಎಲ್ಲ, ಏನೇನು ಪ್ರಾಡಕ್ಟ್ ಯೂಸ್ ಮಾಡಿದೆ, ಏನ್ ಮಾಡಿದ್ದ ಅಂತ ಕೇಳಿದ್ರೆ ಅವರು ನಿಮ್ಮ ಎಣ್ಣೆನ ಹೇಳಿದ್ರು. ಹೇಳಿದಿರಿ ಯಾರ ಎಣ್ಣೆ ಯಾವತ್ತು ತಂದಿಲ್ಲ, ನಿಮ್ಮ ಅವ್ರ ಎಣ್ಣೆನೇ ಯೂಸ್ ಮಾಡಿ ಅಂತ ಹೇಳಿವಿ. ಬರೋಲ್ಲ ನಾವು ಮಾಡ್ತೀವಿ ಅಂತಾನೆ ಹೇಳ್ಯಾರ. ಕೆಲವು ಮತ್ತೆ ಅವ್ರು ಬರ್ತಾರೋ ಏನ್ ಮಾಡ್ತಾರ? ಸೂಪರ್ ಸರ್. ಅಲ್ಟಿಮೇಟ್ ಹೊಲಕ್ ಬಂದು ಕೇಳ್ಕೊಂಡು ಹೋಗ್ತಕ್ಕಂತ ಒಂದು ಟೈಮ್ ಬರ್ತಾ ಇದೆ ಅಂತಂದ್ರೆ, ಕಾರಣ ಇಲ್ಲಿ ಇರ್ತಕ್ಕಂತ ಒಂದು ರಿಸಲ್ಟ್ ಆ ಜನರನ್ನ ಇಲ್ಲಿ ಆಕರ್ಷಣೆ ಮಾಡ್ತಾ ಇದೆ. ಸೊ ಕಾರಣ ಇವತ್ತು ನೋಡ್ರಿ, ಯಾವ ಒಬ್ಬ ವ್ಯಕ್ತಿನೂ ಸಹಿತ ಇನ್ನೊಬ್ರು ಹೊಲಕ್ ಬಂದು ನೋಡಲ್ಲ, ಆ ಒಬ್ಬ ವ್ಯಕ್ತಿಯ ಹೊಲ ಏನಾದ್ರೂ ಚೇಂಜಸ್ ಕಂಡಾಗ ಮಾತ್ರ ಬಂದು ನೋಡ್ತಾರೆ. ಸೊ ಇವತ್ತು ಬಂದು ಕೇಳಿ ಹೋಗ್ತಕ್ಕಂತ ಒಂದು ಪರಿಸ್ಥಿತಿ ಬಂದಿದೆ ಅಂತಂದ್ರೆ, ಇಲ್ಲಿರ್ತಕ್ಕಂಥ ಒಂದು ರಿಸಲ್ಟ್ ನೋಡಿದ್ದಾರೆ, ಅವ್ರ ಹೊಲದಲ್ಲಿ ಇವತ್ತು ಫಲ ಉದುರ್ತಕ್ಕಂಥ ಒಂದು ಪರಿಸ್ಥಿತಿ ನೋಡಿ ಇಲ್ಲಿ ಬಂದು ನೋಡ್ಕೊಂಡೋಗಿದ್ದಾರೆ. ಸೊ ಡಿಯರ್ ಫ್ರೆಂಡ್ಸ್, ನಾನು ಹೇಳೋದಿಷ್ಟೇ. ಸೊ ಇಲ್ಲಿರ್ತಕ್ಕಂಥ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿ ಇವತ್ತು ಭೂಮಿಯ ಫಲವತ್ತತೆ ಕಾಪಾಡ್ಕೊಳ್ಳಿ, 4 ಜನರಿಗೆ ಹೇಳಿ ದುಡ್ಡನ್ನ ಸಂಪಾದನೆ ಮಾಡೋಣ ಅಂತ ಹೇಳ್ತಾ, ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು, ವಿಶ್ ಯು ವೆಲ್.